ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಕೇರಳ ಕೋವಿಡ್ ಸೋಂಕಿನಿಂದ ಮಂಗಳೂರಿಗೆ ಈಗ ಅಪಾಯ. ದಕ್ಷಿಣ ಕನ್ನಡ ಜಿಲ್ಲೆಯ ಪಾಸಿಟಿವಿಟಿ ರೇಟ್ ಹೆಚ್ಚಳಕ್ಕೆ ಕೇರಳ ಕಾರಣ. ದೇಶದ ಅರ್ಧಕ್ಕರ್ಧ ಸೋಂಕಿನ ಪ್ರಕರಣ ಕೇರಳದಲ್ಲೇ ದಾಖಲಾಗ್ತಾ ಇದೆ. ಈಗ ಕೇರಳದ ಈ ಕೋವಿಡ್ ಸೋಂಕಿನಿಂದಾಗಿ ಮಂಗಳೂರಿಗೆ ಅಪಾಯ. ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಸಿಟಿವಿಟಿ ರೇಟ್ ಹೆಚ್ಚಳವಾಗಿದೆ. ಗಡಿಯಲ್ಲಿ ಟೆಸ್ಟ್ ಮಾಡಿಸಿದಾಗ ಹಲವು ಸೋಂಕಿತರು ಪತ್ತೆ. ನಿತ್ಯ ಸ್ವಾಬ್ ಕೊಟ್ಟು ಹೋಗುವ ಕೇರಳಿಗರಲ್ಲಿ ಸೋಂಕು ಪತ್ತೆಯಾಗಿದೆ. ತಲಪಾಡಿಯಲ್ಲೇ ಟೆಸ್ಟ್ ಮಾಡಿಸಿ ಕರ್ನಾಟಕಕ್ಕೆ ಕಳಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯಿಂದಲೇ ಆರ್ಟಿಪಿಸಿಆರ್ ಟೆಸ್ಟ್ ನಡೀತಾ ಇದೆ. ಸ್ವಾಬ್ ಕೊಟ್ಟ 48 ಗಂಟೆ ಬಳಿಕ ಟೆಸ್ಟಿಂಗ್ ರಿಪೋರ್ಟ್ ಬರುತ್ತೆ. ಆದರೆ ಸ್ವಾಬ್ ಕೊಟ್ಟವರಿಗೆ ಮಂಗಳೂರಿಗೆ ಮುಕ್ತ ಅವಕಾಶ. ಸ್ವಾಬ್ ಕೊಟ್ಟು ಎಲ್ಲ ಸುತ್ತಾಡಿದ್ರು ಕೂಡ ಅವರನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಟೆಸ್ಟಿಂಗ್ಗೆ ಕೊಟ್ಟು ಬರುವ ಕೇರಳಿಗರ ಬಗ್ಗೆ ಮಾಹಿತಿಯೇ ಇಲ್ಲ. ಕೇವಲ ಅವರ ಟೆಸ್ಟ್ ಮಾಡಿಬಿಟ್ರೆ ಸಾಕ ಮಂಗಳೂರಿಗೆ ಪ್ರವೇಶ. ನಿನ್ನೆ ರಾಜ್ಯದಲ್ಲೇ ಅತಿ ಹೆಚ್ಚು ಸೋಂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾಗಿತ್ತು. ಸ್ವಾಬ್ ಕೊಟ್ಟವರಿಗೆ ಕೊರೋನಾ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚುವ ಮುನ್ನ ಅವರು ಮಂಗಳೂರೆಲ್ಲ ಸುತ್ತಾಡಿ ಬಂದ್ರು, ಅವರನ್ನ ಹೇಳೋರಿಲ್ಲ ಕೇಳೋರು. ನಿನ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೋಂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪತ್ತೆಯಾಗಿದೆ. ಹಲವು ದಿನಗಳ ಬಳಿಕ 400ರ ಗಡಿ ದಾಟಿದೆ ಸೋಂಕು. ಇದೇ ಸ್ಥಿತಿ ಮುಂದುವರೆದ್ರೆ ದೊಡ್ಡ ಅಪಾಯ ಕಾದಿದೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಕೇರಳ ನಿಜಕ್ಕೂ ಕೂಡ ಮಂಗಳೂರಿಗೆ ಕಂಟಕವಾಗ್ತಾ ಇದೆ ಅಂತ ಅನ್ಸುತ್ತೆ. ಆದರೆ ಈ ರೀತಿ ಟೆಸ್ಟಿಂಗ್ ಮಾಡಿ ಅವರ ರಿಪೋರ್ಟ್ ಅವರ ಕೈ ಸೇರೋ ಮುನ್ನ ಅವ್ರು ಹೇಗೆ ಬೇಕಾದ್ರೆ ಹಾಗೆ ಸುತ್ತಾಡಬಹುದು ಅಂತಂದ್ರೆ ಏನ್ ಪ್ರಯೋಜನ ಅಂತ? ನಿಜಕ್ಕೂ ಕೂಡ ಪ್ರತಿಮಾ, ಇದು ಒಂದು ಹಂತಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಕೇರಳದ ಗಡಿಗಳಲ್ಲಿ ಗಡಿ ಭಾಗಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಅನ್ನ ಕಡ್ಡಾಯ ಮಾಡಿ ಅವರಿಗೆ ಯಾರು ಕೂಡ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಅವರು ಕಡ್ಡಾಯವಾಗಿ ನೆಗೆಟಿವ್ ರಿಪೋರ್ಟ್ ಅನ್ನ ತರಬೇಕು ಅನ್ನುವಂತ ನಿಯಮಗಳಿದೆ. ಆದ್ರೆ ಆ ನಿಯಮಗಳನ್ನ ಇಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಅಷ್ಟೇ ಪ್ರವೇಶ ಅಂತ. ಆದ್ರೆ ಯಾರು ಈ ರೀತಿಯ ನೆಗೆಟಿವ್ ರಿಪೋರ್ಟ್ ಗಳನ್ನ ತರೋದಿಲ್ವೋ ಅಂತವರಿಗೆ ಮಾತ್ರ ಇದೇ ಗಡಿಯ ಭಾಗದಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ ನ ತೆರೆಯಲಾಗಿದೆ. ನಾನು ಕೂಡ ಆ ಟೆಸ್ಟಿಂಗ್ ಸೆಂಟರ್ ನ ನಿಮ್ಗೆ ತೋರಿಸ್ತೀನಿ. ಈ ಒಂದು ಟೆಸ್ಟಿಂಗ್ ಸೆಂಟರ್ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಳದಿಂದ ಬರುವಂತ ಪ್ರಯಾಣಿಕರು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕ್ಯೂ ಅನ್ನ ನಿಂತಿದ್ದಾರೆ. ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಅವರ ಸ್ವಾಬ್ ಅನ್ನ ಟೆಸ್ಟ್ಗೋಸ್ಕರ ತಗೊಳ್ತಾರೆ ವೈದ್ಯಕೀಯ ಟೀಮ್ ಇದೆ. ಆ ಎರಡು ತಂಡ ನಿರಂತರವಾಗಿ ಅವರ ಸ್ವಾಬ್ ಗಳನ್ನ ಟೆಸ್ಟಿಂಗ್ಗೋಸ್ಕರ ತಗೊಳ್ತಾರೆ. ಆದ್ರೆ ಟೆಸ್ಟಿಂಗ್ಗೆ ತಗೊಂಡ ನಂತರ ಅವರಿಗೆ ಇಲ್ಲಿಂದ ಮುಕ್ತವಾಗಿ ಕರ್ನಾಟಕಕ್ಕೆ ಮಂಗಳೂರಿಗೆ ಪ್ರವೇಶಕ್ಕೆ ಅವಕಾಶ ಇದೆ. ಅವರು ಬಸ್ ಅಲ್ಲಿ ಬೇಕಾದ್ರೂ ಕರ್ನಾಟಕದ ಹೋಗ್ಬೋದು ಅಥವಾ ಅವರ ಸ್ವಂತ ವಾಹನಗಳಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲಿ ಬೇಕಾದ್ರೂ ಅವರು ಮಂಗಳೂರಿನಲ್ಲಿ ಸುತ್ತಾಡಬಹುದು. ಅವರನ್ನ ಯಾವುದೇ ರೀತಿಯಾಗಿ ಕೂಡ ಟ್ರ್ಯಾಕಿಂಗ್ ಮಾಡೋದಿಲ್ಲ. ಆ ನಂತರ ಅವರಿಗೆ 48 ಗಂಟೆಗಳ ನಂತರ ಅವರ ಒಂದು ಪಾಸಿಟಿವಿಟಿಯ ನೆಗೆಟಿವ್ ಅನ್ನುವಂತಹ ರಿಪೋರ್ಟ್ ಅವರ ಕೈಯನ್ನ ಸೇರುವಂತದ್ದು. ಆದ್ರೆ ಇದರಲ್ಲಿ ಬಹುತೇಕ ಅಂದ್ರೆ ನಿನ್ನೆಯ ಪ್ರಕರಣಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದಿನಗಳ ನಂತರ ಒಂದು ಪಾಸಿಟಿವ್ ಕೇಸ್ಗಳ ಸಂಖ್ಯೆ 400 ಗಡಿ ದಾಟಿರುವಂತದ್ದು, 410 ಪಾಸಿಟಿವ್ ಕೇಸ್ಗಳು ದಾಖಲಾಗಿರುವಂತದ್ದು. ಅದರಲ್ಲಿ ಬಹುತೇಕ ಪ್ರಕರಣಗಳು ಇದೇ ಒಂದು ಗಡಿ ಭಾಗದಲ್ಲಿ ಏನ್ ಟೆಸ್ಟಿಂಗ್ ಮಾಡ್ತಾರೆ ಆ ಒಂದು ಗಡಿ ಭಾಗದಲ್ಲಿ ಟೆಸ್ಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು ಬಹುತೇಕ ಪ್ರಕರಣಗಳಾಗಿರುವಂತದ್ದು. ಇಲ್ಲೂ ಕೂಡ ನೀವು ಕ್ಯೂ ನಿಂತಿರುವಂತವರು ಕೂಡ ನೋಡಿದ್ರು ಕೂಡ ಅಷ್ಟೇ. ಯಾಕಂದ್ರೆ ಈಗ ಇಲ್ಲಿ ಎಷ್ಟರ ಮಟ್ಟಿಗೆ ಯಾವ ರೀತಿ ಸಿಚುವೇಶನ್ ಇದೆ ಅಂದ್ರೆ, ಕರ್ನಾಟಕಕ್ಕೆ ಪ್ರವೇಶ ಕೊಡ್ಬೇಕಾದ್ರೆ ಇಲ್ಲಿ ಸ್ವಾಬ್ ಕೊಟ್ಟು ಹೋದ್ರೆ ಸಾಕು ಅವರಿಗೆ ಕರ್ನಾಟಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂತ ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಬಹುತೇಕರು ಇಲ್ಲಿ ಅವರ ನೆಗೆಟಿವ್ ರಿಪೋರ್ಟ್ ಕೇರಳದಲ್ಲಿ ಟೆಸ್ಟಿಂಗ್ ಮಾಡೋದಿಲ್ಲ. ಅಲ್ಲಿ ಹಣ ಕೊಟ್ಟು ಟೆಸ್ಟ್ ಮಾಡಿಸುವಂತ ಬದಲು ಇಲ್ಲಿ ಉಚಿತವಾಗಿ ಏನು ದಕ್ಷಿಣ ಕನ್ನಡ ಜಿಲ್ಲಾಡಳಿತವೇ ಟೆಸ್ಟ್ ಮಾಡಿ ಅವರನ್ನ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ನಿಂತಿರುವಂತದ್ದು. ಹಾಗಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಸಿಟಿವಿಟಿ ರೇಟ್ ಹೆಚ್ಚಳದ ಹಿಂದೆ ಈ ಒಂದು ಗಡಿ ಭಾಗದಲ್ಲಿ ಮಾಡ್ತಾ ಇರುವಂತಹ ತಪಾಸಣೆ ಕೂಡ ಕಾರಣ ಆಗಿರುವಂತದ್ದು. ಆದ್ರೆ ಇದು ದೊಡ್ಡ ಅಪಾಯ ಅಂತ ಅನ್ಸೋದಿಲ್ಲ. ಅದಕ್ಕಿಂತ ದೊಡ್ಡ ಅಪಾಯ ಏನಂದ್ರೆ, ಈ ರೀತಿ ಟೆಸ್ಟಿಂಗ್ ಮಾಡಿ ಕರ್ನಾಟಕಕ್ಕೆ ಹೋಗುವಂತ ಸಾಕಷ್ಟು ಜನ ಏನ್ ಪ್ರಯಾಣಿಕರು ಏನಿದ್ದಾರೆ ಅವರು ಮಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಸುತ್ತಾಡ್ತಾರೆ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾರೆ. ಅವರಿಗೆ ಪಾಸಿಟಿವ್ ಬಂದಂದು ಅವರ ಮೊಬೈಲ್ ಗಳಿಗೆ ಮೆಸೇಜ್ ಸಂದೇಶ ಏನು ಹೋಗ್ತದೆ, ಸಂದೇಶ ಹೋದ ನಂತರವೂ ಅವರನ್ನ ಟ್ರ್ಯಾಕ್ ಮಾಡುವಂತದ್ದಾಗ್ಲಿ, ಅವರ ಟ್ರಾವೆಲ್ ಹಿಸ್ಟ್ರಿಗಳನ್ನ ತೆಗೆಯುವಂತದ್ದಾಗ್ಲಿ ಸದ್ಯದ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಇದು ಒಂದು ಹಂತಕ್ಕೆ ಸಾಕಷ್ಟು ಅಪಾಯಕಾರಿಯಾಗಿರುವಂತಹ ಬೆಳವಣಿಗೆ. ಅದರ ಜೊತೆಗೆ ಈಗಾಗಲೇ ಪದವಿ ಪರೀಕ್ಷೆಗಳು ನಡೀತಾ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವತ್ತಿನಿಂದ ಪದವಿ ಪರೀಕ್ಷೆಗಳು ಕೂಡ ಆರಂಭ ಆಗಿರುವಂತದ್ದು. ಆದ್ರೆ ಇವತ್ತು ಕರ್ನಾಟಕ ಮತ್ತು ಕೇರಳ ನಡುವಿನ ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಆದ್ರೆ
ಕೇರಳ ಮತ್ತು ಕರ್ನಾಟಕದ ಬಸ್ಗಳೇನಿದೆ ಅದು ಈ ತಲಪಾಡಿ ಗಡಿ ಭಾಗಕ್ಕೆ ಬಂದು ಅವರ ಪ್ರಯಾಣಿಕರನ್ನು ಇಳಿಸಿ ಹೋಗುತ್ತೆ. ಅಂದ್ರೆ ಕೇರಳದಿಂದ ಬರುವಂತಹ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ಗಡಿ ಭಾಗದಲ್ಲಿ ಪ್ರಯಾಣಿಕರನ್ನ ಇಳಿಸ್ಬಿಟ್ಟು ಹೋಗುತ್ತೆ. ಆ ನಂತರ ಇಲ್ಲಿ ಪೊಲೀಸರು ಅವರ ದಾಖಲೆಗಳನ್ನ ಚೆಕ್ ಮಾಡ್ತಾರೆ, ಅವರ ನೆಗೆಟಿವ್ ರಿಪೋರ್ಟ್ ಗಳನ್ನ ತಪಾಸಣೆ ಮಾಡಿದ ನಂತರ ಅವರು ಮತ್ತೆ ಬಾರ್ಡರ್ ಅನ್ನ ದಾಟ್ಕೊಂಡು ಬಂದು ಕರ್ನಾಟಕದ ಬಸ್ಗಳ ಮೂಲಕ ಮಂಗಳೂರಿಗೆ ಬರುವಂತದ್ದು ಆಗ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಜಿಲ್ಲಾಡಳಿತ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮತ್ತು ಒಂದಷ್ಟು ಗಂಭೀರವಾದ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿಬಂದಿರುವಂತದ್ದು. ಥ್ಯಾಂಕ್ ಯು ಭರತಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.